ಕರ್ನಾಟಕ ಟಿವಿಗೆ ಸ್ವಾಗತ. ಕೌಟಿಲ್ಯ ನೀತಿಯಲ್ಲಿ ನಿಪುಣರಾದಂಥ ಆಚಾರ್ಯ ಚಾಣಕ್ಯರು ಬುದ್ಧಿವಂತಿಕೆಗೆ ಹೆಸರಾದವರು. ಇವರು ಹೇಳಿರುವ ನೀತಿಯನ್ನು ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ಜೀವನದಲ್ಲಿ ಯಶಸ್ಸು ಗಳಿಸೋದು ಖಚಿತ. ಅಂಥ ನೀತಿಯಲ್ಲಿ ಯಾವ ಹೆಣ್ಣನ್ನು ವರಿಸಬೇಕು, ಎಂಥ ಹೆಣ್ಣನ್ನು ತ್ಯಜಿಸಬೇಕು, ಯಾವ ಪುರುಷನನ್ನು ವಿವಾಹವಾಗಬೇಕು, ಎಂಥ ಪುರುಷನ ಸಂಗ ಮಾಡಬಾರದು, ಜೀವನದಲ್ಲಿ ಹೇಗಿರಬೇಕು ಎಂಬುದರ ಬಗ್ಗೆ ಚಾಣಕ್ಯರು ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಅಂಥ ವಿಷಯಗಳಲ್ಲಿ ನಾವಿವತ್ತು 5 ವಿಷಯಗಳನ್ನು ಹೇಳಲಿದ್ದೇವೆ. ಆ ವಿಷಯಗಳನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಈ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯದಾಗಿ, ಮೂರ್ಖರ ಸಂಗ ಮಾಡಬೇಡಿ. ಮೂರ್ಖರೊಂದಿಗೆ ವಾದ ಮಾಡಬೇಡಿ. ಒಂದು ಗಾದೆ ಮಾತಿದೆ, ಮೂರ್ಖರೊಂದಿಗೆ ವಾದ ಮಾಡುವುದು ಒಂದೇ, ಗೋಡೆಗೆ ತಲೆ ಚಚ್ಚಿಕೊಳ್ಳುವುದು ಒಂದೇ ಎಂದು. ಇದೇ ಈ ಮಾತಿನ ಅರ್ಥ. ವಾದ ಮಾಡುವವರೆಲ್ಲ ಮೂರ್ಖರಲ್ಲ, ಆದರೆ ಮೂರ್ಖರಂತೆ ವಾದ ಮಾಡುವವರಿಂದ ನಾವು ದೂರವಿರಬೇಕು ಅನ್ನೋದು ಚಾಣಕ್ಯರ ಮಾತು. ಎರಡನೆಯದಾಗಿ, ನಿಮ್ಮಲ್ಲಿರುವ ದುರ್ಬಲತೆಯನ್ನು ನೀವು ಯಾರಿಗೂ ಹೇಳಬಾರದು. ಇದು ರಾಮಾಯಣವನ್ನು ನೋಡಿ ನಾವು ಕಲಿಯಬೇಕಾದ ಸಂಗತಿಯಾಗಿದೆ. ರಾವಣನನ್ನು ಸಂಹಾರ ಮಾಡಲು ಎಲ್ಲಿ ಬಾಣ ಬಿಡಬೇಕು ಎಂದು ರಾಮನಿಗೆ ಗೊತ್ತಿರಲಿಲ್ಲ. ಆದರೆ ರಾವಣನ ಹೊಕ್ಕಳಲ್ಲಿ ಅಮೃತವಿದೆ ಎಂದು ವಿಭೀಷಣ ರಾಮನಿಗೆ ಹೇಳಿದ. ಹಾಗಾಗಿಯೇ ರಾಮಣನ ಹೊಕ್ಕಳಿಗೆ ಬಾಣ ಬಿಟ್ಟು ರಾವಣನ ಸಂಹಾರ ಮಾಡಿದ. ಹಾಗಾಗಿಯೇ ಚಾಣಕ್ಯರು ಹೇಳುತ್ತಾರೆ, ನಿಮ್ಮಲ್ಲಿರುವ ದುರ್ಬಲತೆಯನ್ನು ನೀವು ಯಾರಲ್ಲಿಯೂ ಹೇಳಬಾರದು. ಸಂಬಂಧಿಕರು, ಅಣ್ಣ ತಮ್ಮಂದಿರು, ಗಂಡ ಹೆಂಡತಿ, ಮಕ್ಕಳು, ಯಾರಲ್ಲಿಯೂ ನಿಮ್ಮ ದುರ್ಬಲತೆಯನ್ನು ತೋರ್ಪಡಿಸಬೇಡಿ. ಮೂರನೆಯದಾಗಿ, ಅವಶ್ಯಕತೆ ಇದ್ದಲ್ಲಿ ಮಾತ್ರ ಹಣವನ್ನು ವ್ಯಯಿಸಿ. ನಾವು ಈಗಾಗಲೇ ನಿಮಗೆ ಉದ್ಯಮದ ಉಪಾಯಗಳನ್ನು ಹೇಳುವಾಗ ಈ ವಿಷಯದ ಬಗ್ಗೆ ಹೇಳಿದ್ದೆವು. ಏನೆಂದರೆ ನಾವು ಶ್ರೀಮಂತರಂತೆ ಕಾಣಿಸಲು ಪ್ರಯತ್ನಿಸಬಾರದು, ಬದಲಾಗಿ ಶ್ರೀಮಂತರಾಗಿ ತೋರಿಸಬೇಕು. ಈ ಮಾತು ಚಾಣಕ್ಯರ ಮೂರನೇ ನುಡಿಗೆ ಅನ್ವಯಿಸುತ್ತದೆ. ಹಣವನ್ನು ಬೇಕಾದಲ್ಲಿ ಅಷ್ಟೇ ಖರ್ಚು ಮಾಡಬೇಕೇ ವಿನಃ ಸಿಕ್ಕ ಸಿಕ್ಕದ್ದನ್ನೆಲ್ಲ ಕೊಂಡುಕೊಂಡು ಖರ್ಚು ಮಾಡಬಾರದು. ಇದರಿಂದ ಭವಿಷ್ಯದಲ್ಲಿ ಹಣದ ಸಮಸ್ಯೆ ಬಂದೇ ಬರುತ್ತದೆ. ನಾಲ್ಕನೆಯದಾಗಿ, ಎಲ್ಲರ ಮೇಲೂ ವಿಶ್ವಾಸ ಇಡಬೇಡಿ. ಕೆಲವರು ಮುಖವನ್ನು ನೋಡಿ ಮಾತನ್ನು ಕೇಳಿ ಒಂದೇ ಸಲ ಅವರು ಒಳ್ಳೆಯವರೆಂದು ಭಾವಿಸಿಬಿಡುತ್ತಾರೆ ಮತ್ತು ಗೆಳೆತನ ಮಾಡಿಬಿಡುತ್ತಾರೆ. ಇದು ತಪ್ಪು ಎನ್ನುತ್ತಾರೆ ಚಾಣಕ್ಯರು. ನಿಮಗೆ ಎದುರಿನವರು ಎಷ್ಟೇ ಒಳ್ಳೆಯವರಂತೆ ಕಂಡರೂ ಅವರ ಬಳಿ ಎಷ್ಟು ಬೇಕೋ ಅಷ್ಟೇ ಸ್ನೇಹದಿಂದಿರಿ. ಅತಿಯಾದ ವಿಶ್ವಾಸ ಮೋಸ ಹೋಗುವಂತೆ ಮಾಡುತ್ತದೆ, ಮನಸ್ಸನ್ನು ಘಾಸಿಗೊಳಿಸುತ್ತದೆ ಅನ್ನೋದು ಚಾಣಕ್ಯರ ಅಂಬೋಣ. ಐದನೆಯದಾಗಿ, ಜೀವನದಲ್ಲಿ ಯಶಸ್ಸು ಗಳಿಸಬೇಕೆಂದರೆ ಪ್ರೀತಿ ಪ್ರೇಮದಿಂದ ದೂರುವಿರಿ ಎನ್ನುತ್ತಾರೆ ಚಾಣಕ್ಯರು. ಈ ಮಾತು ಇಂದಿನ ಪೀಳಿಗೆಯವರಿಗೆ ಅನ್ವಯಿಸುತ್ತದೆ, ಅದರಲ್ಲೂ ಪುರುಷರಿಗೆ. ಚಿಕ್ಕ ವಯಸ್ಸಿನಲ್ಲೇ ಪ್ರೀತಿ ಪ್ರೇಮವೆಂದು ತಲೆ ಕೆಡಿಸಿಕೊಂಡು ಅರ್ಧಂಬರ್ಧ ಓದಿ ಸರಿಯಾಗಿ ಕೆಲಸ ಸಿಗದೆ ಜೀವನದಲ್ಲಿ ಯಶಸ್ಸು ಗಳಿಸದೆ ಮಾಮೂಲಿ ಜೀವನ ಮಾಡಿಬಿಡುತ್ತಾರೆ. ಹಾಗಾಗಿಯೇ ಇಂಥವರಿಗಾಗಿಯೇ ಚಾಣಕ್ಯರು ಪ್ರೀತಿ ಪ್ರೇಮದಿಂದ ದೂರವಿರಿ, ಏಕಾಂಗಿಯಾಗಿ ಯಶಸ್ಸು ಗಳಿಸಿ ಎಂದು ಹೇಳಿದ್ದಾರೆ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.